ಚಂದ್ರಶೇಖರ್ ಸ್ವಾಮೀಜಿ ಹೇಳಿಕೆಗೆ ಸಚಿವ ರಾಜಣ್ಣ ತಿರುಗೇಟನ್ನ ನೀಡಿದ್ದಾರೆ. ಸಿಎಂ ಸ್ಥಾನ ಯಾರು ಬಿಟ್ಕೊಡ್ತಾರೆ ಅಂತ ಕೆಎನ್ ರಾಜಣ್ಣ ಅವರು ತಿರುಗೇಟನ್ನ ನೀಡಿದ್ದಾರೆ. ಸ್ವಾಮೀಜಿಗಳು ಬ್ಯಾಟಿಂಗ್ ಮಾಡಿದ್ದಾಯ್ತು, ಈಗ ಪಕ್ಷದಲ್ಲಿರುವಂತ ಮಿನಿಸ್ಟರ್ಸ್ ಸಿಎಂ ಸಿದ್ದರಾಮಯ್ಯ ಪರವಾಗಿ ಬ್ಯಾಟಿಂಗ್ ಮಾಡಿದ್ದಾರೆ. ಸಿಎಂ ಸ್ಥಾನ ಯಾರು ಬಿಟ್ಕೊಡ್ತಾರೆ ಅಂತ ಕೆಎನ್ ರಾಜಣ್ಣ ಅವರು ಹೇಳಿದ್ದಾರೆ. ಸ್ವಾಮೀಜಿ ಕೇಳಿದ ತಕ್ಷಣ ಸಿಎಂ ಸ್ಥಾನ ಬಿಟ್ಕೊಡ್ಬೇಕಾಗತ್ತಾ? ಬೆಂಗಳೂರಿನಲ್ಲಿ ಸಿಎಂ ಪರ ಸಚಿವ ಕೆಎನ್ ರಾಜಣ್ಣ ಬ್ಯಾಟಿಂಗ್ ಮಾಡಿದ್ದಾರೆ. ಸ್ವಾಮೀಜಿಗೆ ತಮ್ಮ ಸ್ಥಾನ ಬಿಟ್ಕೊಡಿ ಅಂದ್ರೆ ಬಿಟ್ಕೊಡ್ತಾರಾ? ಸ್ವಾಮೀಜಿಗೂ ಬಿಟ್ಕೊಡಲ್ಲ, ಸಿದ್ದರಾಮಯ್ಯನೂ ಬಿಟ್ಕೊಡಲ್ಲ. ಆಗದೆ ಇರೋದೆಲ್ಲ ಹೇಳಿದ್ರೆ ಮಾಡೋಕ್ಕಾಗತ್ತಾ? ಬೆಂಗಳೂರಿನಲ್ಲಿ ಸಚಿವ ಕೆಎನ್ ರಾಜಣ್ಣ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಸ್ವಾಮೀಜಿಗೆ ಅಕಸ್ಮಾತ್ ತಮ್ಮ ಸ್ಥಾನವನ್ನ ನೀವು ಬಿಟ್ಕೊಡಿ ಅಂದ್ರೆ ಅವ್ರು ಬಿಟ್ಕೊಟ್ಬಿಡ್ತಾರಾ? ಇಲ್ಲ ಅಲ್ವಾ? ಅದೇ ರೀತಿಯಾಗಿ ಸಿದ್ದರಾಮಯ್ಯನವರು ಕೂಡ ಬಿಟ್ಕೊಡಲ್ಲ. ಆಗದೆ ಇರೋದು ಎಲ್ಲ ಹೇಳಿದ್ರೆ ಮಾಡೋಕ್ಕಾಗತ್ತಾ ಅಂತ ಕೆಎನ್ ರಾಜಣ್ಣ ಅವರು ಪ್ರಶ್ನೆ ಮಾಡಿದ್ದಾರೆ. ಹೀಗಾಗಿ ಕೆಎನ್ ರಾಜಣ್ಣ ಅವರು ಸಿದ್ದರಾಮಯ್ಯ ಪರವಾಗಿ ಬ್ಯಾಟಿಂಗ್ ಮಾಡಿದ್ದಾರೆ. ಯಾರು ಬಿಟ್ಕೊಡಕ್ ಹೋಗ್ತಾರೆ ನಡೀರಿ, ಅವ್ರು ಕೇಳಿದ ಕ್ಷಣಕ್ಕೆ ಬಿಡಕ್ಕಾಗ್ತಿತ್ತ? ಈಗ ಅವ್ರ ಸ್ವಾಮಿಗಳು ಜಾಗ ಬಿಟ್ಕೊಡ್ಲಪ್ಪ, ನನಗೆ ನಾನೇ ಸ್ವಾಮಿ ಆಗ್ಬಿಡ್ತೇನೆ, ಬಿಟ್ಬಿಡ್ತಾರೆ ಕೇಳಿ. ಸುಮ್ಮನೆ ಅವೆಲ್ಲ ಆಗುವಂಥದ್ದು ಹೇಳಿದ್ರೆ ನಡೀತದೆ, ಆಗದಿರೋ ಈಗ ಸ್ವಾಮಿಗಳು ಎಸ್ ನಾಳೆಯಿಂದ ನಾನು ಬೇಕಾದ್ರೆ ಕಾವಿ ಬಟ್ಟೆ ಹಾಕೊಂಡು ತನ್ನ ಬಿಟ್ಕೊಡ್ತಾರಾ? ಅವರು ಬಿಟ್ಕೊಡಲ್ಲ, ಇವರು ಬಿಟ್ಕೊಡಲ್ಲ, ನಡೀರಿ. ಈಗ ಯಾರ್ಯಾರ ತಲೆಯಲ್ಲಿ ಏನೇನಿದೆಯೋ ಗೊತ್ತಿಲ್ಲ, ನಮ್ಮ ತಲೆಯಲ್ಲಿ ಏನಿತ್ತು ಅದನ್ನು ಹೇಳಿದ್ದೀವಿ. ಅದರಿಂದ ಅವರು ಸ್ವಾಮಿಗಳು ಯಾವ ಉದ್ದೇಶದಿಂದ ಹೇಳಿದ್ದಾರೆ ಅಂತಲೂ ಗೊತ್ತಿಲ್ಲ. ಸದುದ್ದೇಶ ಇದೆಯೋ ದುರುದ್ದೇಶ ಇದೆಯೋ ಅದು ನನಗೆ ಗೊತ್ತಿಲ್ಲ. ಅವರು ಸ್ವಾಮಿಗಳು ಹೇಳಿದ್ದಾರೆ. ಈಗ ಪ್ರಜಾಪ್ರಭುತ್ವದಲ್ಲಿ ಎಲ್ರಿಗೂ ಕೂಡ ವಾಕ್ ಸ್ವಾತಂತ್ರ್ಯ ಇದೆ. ಅದು ತಪ್ಪು ಸರಿ ಅಂತಕ್ಕಂಥದ್ದನ್ನು ನಾನೇ ವ್ಯಾಖ್ಯಾನ ಮಾಡೋಕೆ ಹೋಗಲಿ. ಕೇಳಿದ್ದಾರೆ ಅಂದರೆ ಅವರು ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ಅಪ್ಪ. ಆಯಿತು, ಬಿಟ್ಕೊಂಡು ಕೊಡಿ ಅಂತ ಅವ್ರು ಕೇಳಿದ್ದಾರೆ. ಪ್ರಜಾಪ್ರಭುತ್ವದಲ್ಲಿ ವಾಕ್ ಸ್ವಾತಂತ್ರ್ಯ ಇದೆ. ಅವ್ರು ಹೇಳಿರ್ತಕ್ಕಂಥದ್ದು ಸರಿ ತಪ್ಪು ಅನ್ನೋದನ್ನು ನಾನು ವ್ಯಾಖ್ಯಾನ ಮಾಡೋಕ್ಕೆ ಹೋಗೋದಿಲ್ಲ. ಯಾರೋ ಒಂದು ಉದಾಹರಣೆ ದೇಶದಲ್ಲಿ ಎಲ್ಲನ ಇದೆಯಾ, ಅಧಿಕಾರ ಬಿಟ್ಟು ಇನ್ನೊಬ್ಬರು ಬಾರಪ್ಪ ಕೂತ್ಕೊಂತ ಹೇಳಿದಂಥದ್ದು ಯಾವುದಾನ ಒಂದೇ ಒಂದು ದೇಶದಲ್ಲಿ ಒಂದು ಉದಾಹರಣೆ ಇದ್ದರೆ ಹೇಳಿ. ಆ ನೋಡಿ ಅಂತ ದೊಡ್ಡ ಇನ್ನು ನೋಡಿ, ಅದರಲ್ಲಿ ನೋಡಿದ್ರೆ ಸೋನಿಯಾ ಗಾಂಧಿ ಒಬ್ಬರೇನೆ ನಾನು ಪ್ರಧಾನಮಂತ್ರಿ ಬೇಡ ಅಂತೇಳಿ ಮನಮೋಹನ್ ಸಿಂಗ್ ಮಾಡಿದ್ದಂಥದ್ದು. ಯಾರು ಬಿಟ್ಕೊಡಕ್ಕೆ ಹೋಗ್ತಾರೆ ನಡೀರಿ, ಅವ್ರು ಕೇಳಿದ ಕ್ಷಣಕ್ಕೆ ಬಿಡೋಕ್ಕಾಗ್ತಿತ್ತ? ಈಗ ಅವ್ರ ಸ್ವಾಮಿಗಳು ಜಾಗ ಬಿಟ್ಕೊಡ್ಲಪ್ಪ, ನನಗೆ ನಾನೇ ಸ್ವಾಮಿ ಆಗ್ಬಿಡ್ತೇನೆ, ಬಿಟ್ಬಿಡ್ತಾರೆ ಕೇಳಿ. ಸುಮ್ಮನೆ ಅವೆಲ್ಲ ಆಗುವಂಥದ್ದು ಹೇಳಿದ್ರೆ ನಡೀತದೆ, ಆಗದಿರೋ ಈಗ ಸ್ವಾಮಿಗಳು ಎಸ್ ನಾಳೆಯಿಂದ ನಾನು ಬೇಕಾದ್ರೆ ಕಾವಿ ಬಟ್ಟೆ ಹಾಕೊಂಡು ತನ್ನ ಬಿಟ್ಕೊಡ್ತಾರಾ? ಅವರು ಬಿಟ್ಕೊಡಲ್ಲ, ಇವರು ಬಿಟ್ಕೊಡಲ್ಲ, ನಡೀರಿ. ಈಗ ಯಾರ್ಯಾರ ತಲೆಯಲ್ಲಿ ಏನೇನಿದೆಯೋ ಗೊತ್ತಿಲ್ಲ, ನಮ್ಮ ತಲೆಯಲ್ಲಿ ಏನಿತ್ತು ಅದನ್ನು ಹೇಳಿದ್ದೀವಿ. ಅದರಿಂದ ಅವರು ಸ್ವಾಮಿಗಳು ಯಾವ ಉದ್ದೇಶದಿಂದ ಹೇಳಿದ್ದಾರೆ ಅಂತಲೂ ಗೊತ್ತಿಲ್ಲ. ಸದುದ್ದೇಶ ಇದೆಯೋ ದುರುದ್ದೇಶ ಇದೆಯೋ ಅದು ನನಗೆ ಗೊತ್ತಿಲ್ಲ. ಅವರು ಸ್ವಾಮಿಗಳು ಹೇಳಿದ್ದಾರೆ. ಈಗ ಪ್ರಜಾಪ್ರಭುತ್ವದಲ್ಲಿ ಎಲ್ರಿಗೂ ಕೂಡ ವಾಕ್ ಸ್ವಾತಂತ್ರ್ಯ ಇದೆ. ಅದು ತಪ್ಪು ಸರಿ ಅಂತಕ್ಕಂಥದ್ದನ್ನು ನಾನೇ ವ್ಯಾಖ್ಯಾನ ಮಾಡೋಕ್ಕೆ ಹೋಗಲಿ. ಕೇಳಿದ್ದಾರೆ ಅಂದರೆ ಅವ್ರು ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ಅಪ್ಪ. ಆಯಿತು, ಬಿಟ್ಕೊಂಡು ಕೊಡಿ ಅಂತ ಅವ್ರು ಕೇಳಿದ್ದಾರೆ. ಪ್ರಜಾಪ್ರಭುತ್ವದಲ್ಲಿ ವಾಕ್ ಸ್ವಾತಂತ್ರ್ಯ ಇದೆ. ಅವ್ರು ಹೇಳಿರ್ತಕ್ಕಂಥದ್ದು ಸರಿ ತಪ್ಪು ಅನ್ನೋದನ್ನು ನಾನು ವ್ಯಾಖ್ಯಾನ ಮಾಡೋಕ್ಕೆ ಹೋಗೋದಿಲ್ಲ. ಯಾರೋ ಒಂದು ಉದಾಹರಣೆ ದೇಶದಲ್ಲಿ ಎಲ್ಲನ ಇದೆಯಾ, ಅಧಿಕಾರ ಬಿಟ್ಟು ಇನ್ನೊಬ್ಬರು ಬಾರಪ್ಪ ಕೂತ್ಕೊಂತ ಹೇಳಿದಂಥದ್ದು ಯಾವುದಾನ ಒಂದೇ ಒಂದು ದೇಶದಲ್ಲಿ ಒಂದು ಉದಾಹರಣೆ ಇದ್ದರೆ ಹೇಳಿ. ಆ ನೋಡಿ ಅಂತ ದೊಡ್ಡ ಇನ್ನು ನೋಡಿ, ಅದರಲ್ಲಿ ನೋಡಿದ್ರೆ ಸೋನಿಯಾ ಗಾಂಧಿ ಒಬ್ಬರೇನೆ ನಾನು ಪ್ರಧಾನಮಂತ್ರಿ ಬೇಡ ಅಂತೇಳಿ ಮನಮೋಹನ್ ಸಿಂಗ್ ಮಾಡಿದ್ದಂಥದ್ದು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.